ಇಡೀ ಬಿಜೆಪಿ ಸರ್ಕಾರ ಈ ರಾಜ್ಯಕ್ಕೆ ಒಂದು ಕಳಂಕವನ್ನು ತಂದ್ರಿ, ಅದನ್ನ ಮುಚ್ಚಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಾವೆಲ್ಲ ಇವತ್ತು ಬಂದಿರೋ ಉದ್ದೇಶ ಈ ಶಿವಮೊಗ್ಗದ ಮಹಾಜನತೆಗೆ ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನೇ ಬಂಗಾರಪ್ಪನವ್ರ ಕಾಲದಲ್ಲಿ ಎಷ್ಟು ಜನ ಗೆದ್ದಿದ್ರು ಇಲ್ಲ ನಮ್ಗೆ ಅರಿವಿದೆ. ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಎಷ್ಟು ಜನ ಗೆದ್ದಿದ್ರು ಅರಿವಿದೆ. ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಎಷ್ಟು ಜನ ಗೆದ್ದಿದ್ರು ಅರಿವಿದೆ. ನಾನು ಮೂರು ಸರ್ವೆ ಮಾಡಿಸಿದೆ, ಮೂರು ಸರ್ವೆ. ಆ ಮೂರು ಸರ್ವೆನೂ ಮತದಾರ ಏನ್ ಹೇಳ್ತಾನೆ ಅಂದ್ರೆ ಲೀಡ್ಗಳು ಬಿಡಿ, ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಗೆಲ್ತಾರೆ, ದಳದವ್ರು ದಳ ಗೆಲ್ತಾರೆ, ಬಿಜೆಪಿ ಬಿಜೆಪಿ ಗೆಲ್ತಾರೆ ಅಂತ ಹೇಳ್ತಾರೆ. ಮತದಾರ ಸರ್ವೆ ಈ ಈ ಜಿಲ್ಲೆಯಲ್ಲಿ ಏಳಕ್ಕೆ ಏಳು ಕಾಂಗ್ರೆಸ್ ಗೆಲ್ತದೆ ಅನ್ನೋ ಒಂದು ನಿಮ್ದು ಕಮಲ ಈಶ್ವರಪ್ಪನ ಕೆಲಸ. ಈ ಬಿಜೆಪಿ ಲೀಡರ್ಗಳವರಲ್ಲ ಇಲ್ಲೆಲ್ಲ ಕೇಳಲ್ಲ, ಹೋಮ್ ಮಿನಿಸ್ಟರ್ ಇರಲ್ಲ, ಯಡಿಯೂರಪ್ಪ ತೆಗೆದ್ರು ಅದು ಬೇರೆ ವಿಚಾರ. ಅವರು ಸೇರಿಸಿ ಹೇಳ್ತಾ ಇದ್ದೀನಿ, ಈ ಕಮಲ ಇದೆಯಲ್ಲ, ಕಮಲ ಎಲ್ಲಿ ಬೆಳೆದಿದ್ದಾರೆ? ಕೆಸರಿನಲ್ಲಿ. ಶುದ್ಧವಾಗಿರೋ ಕಡೆ ಬೆಳೆದಿಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಭೂಮಿನೆಲ್ಲ ಕೆಸರು ಮಾಡಕ್ ಬಿಡ್ತಾರೆ, ಆ ಗಲೀಜಿನ ಬೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಂಗೆ ಈ ರಾಜ್ಯದಲ್ಲಿ ಅಶಾಂತಿಯನ್ನು ಮೂಡಿಸುವಂತ ಕೆಲಸ. ಎಲ್ಲರೂ ಆಪರೇಷನ್ ಕಮಲ ಪ್ರಾರಂಭ ಆಯ್ತು ಅಂತಾದ್ರೆ ಅದು ಈ ರಾಜ್ಯದಿಂದ, ಈ ಜಿಲ್ಲೆಯಿಂದ ಎಲ್ಲ ಮಾಡಿ ಎಲ್ಲ ಖರೀದಿ ಮಾಡಿ ಈ ಮದುವೆ ಹೇಳಿದ್ರಲ್ಲ ಹೋಟ್ಲಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ರು ಅಂತ, ಇಡ್ಲಿ ಇಷ್ಟೋ, ದೋಸೆ ಇಷ್ಟೋ, ಉಪ್ಪಿಟ್ಟು ಇಷ್ಟೋ, ಕಾಫಿ ಇಷ್ಟೋ, ಟೀ ಇಷ್ಟೋ ಅಂತ. ಹಂಗೆ ಪ್ರಜಾವಾಣಿ ನೀವು ನೋಡಿರ್ಬೇಕು, ಬೇರೆ ಪೇಪರ್ ಬೋರ್ಡ್ ಹಾಕ್ಬಿಟ್ಟಿದ್ರು ಒಂದ್ ಕಡೆ ಪೋಸ್ಟಿಂಗ್ ಸರ್ಕಲ್ಸ್ ಪೇಪರ್ 50,000-50,000, ಸಬ್ ಇನ್ಸ್ಪೆಕ್ಟರ್ 25,000, ಡಿಎಸ್ಪಿಗೆ 1 crore, ಎಸ್ಪಿಗೆ 1.5 crore ಇವೆಲ್ಲ ಹಾಕ್ಬಿಟ್ಟಿದ್ರು. ಅದಾದ್ಮೇಲೆ ನೀವು ನೋಡ್ತಾ ಇದ್ದೀರಿ ಅಪಾಯಿಂಟ್ಮೆಂಟ್, ಎಲ್ಲ ಅಪಾಯಿಂಟ್ಮೆಂಟ್ಗೂ ಕೂಡ ಪಿ ಎಸ್ ಐಗೆ 1,00,000 1 crore.